ಹಾಸನದಲ್ಲಿ 20ನೇ ತಾರೀಕಾದಂತ ಪೆನ್ ಡ್ರೈವ್ ಅಂತ ಕುಮಾರಸ್ವಾಮಿ ಜೋಬಲ್ಲಿ ತೋರ್ಸನೋ ಇದೇ ಡ್ರೈವ್ ಇರ್ಬೇಕು ಬಿಟ್ಟ ಅಂತ ಹೇಳಿದ್ರು. ನಿಮ್ ಯೋಗ್ಯತೆಗೆ ನ್ಯಾಯಯುತವಾದ ಚುನಾವಣೆ ನಡೆಸದೆ ಏನೇ ನಡೆಸಿದ್ದೀರಿ? ಹೆಣ್ಣು ಮಕ್ಕಳು ಗೌರವ ಹಾಳು ಮಾಡಿರ್ತಕ್ಕಂಥದ್ದು ನಿಮ್ಮಂತ ನೀಚರು. ಇವತ್ತು ಆ ಹೆಣ್ಣು ಮಕ್ಕಳು ಕುಟುಂಬಗಳನ್ನ ಹಾಳು ಮಾಡಿದ್ದೀರಿ. ಆ ಪೆನ್ ಡ್ರೈವ್ ಗಳಲ್ಲಿ ಆ ಹೆಣ್ಣು ಮಕ್ಕಳು ಮುಖ ಇಟ್ಟು ಏನ್ ನಡೆದಿದೆಯೋ ಇನ್ನೂ ಏನೋ ಘಟನೆಗಳು ಬರಬೇಕದು. ನಾನು ಯಾರನ್ನು ವಹಿಸ್ಕೊಂಡು ಮಾತಾಡಲ್ಲ, ಚುನಾವಣೆಯಲ್ಲಿ ಗೆಲ್ಲಕ್ಕೋಸ್ಕರವಾಗಿ ಹಲವಾರು ಕುಟುಂಬದ ಬಾಳನ್ನ ಹಾಳು ಮಾಡಿರ್ತಕ್ಕಂಥ ಇಂಥ ನೀಚ ಸರ್ಕಾರ ಇದು. ಯಾರನ್ನ ಅರೆಸ್ಟ್ ಮಾಡಿದ್ದೀರಿ? ಯಾರನ್ನ ಅರೆಸ್ಟ್ ಮಾಡಿದ್ದೀರಿ ನೀವು? ನಡೀತಲ್ಲ ಅದ್ಯಾವುದೋ ಒಂದು ಫೋನು ಕಾನ್ವರ್ಸೇಷನ್ ನಮ್ಮ ಸಿ ಡಿ ಶಿವು ಅವ್ರದ್ದು. ನನಗೆಲ್ಲ ಆ ಲೆವೆಲ್ ಬೆಳಿಬಾರ್ದು. ನಾನು ಕೇಂದ್ರದ ಸಚಿವನೇನಿದ್ದೇನೆ ಅವ್ರ ಲೆವೆಲ್ಗೆ ನಾನು ಬರಬಾರ್ದು. ಈಗ ನನ್ನ ಗುರಿ ಈ ನಾಡು ಈ ರಾಜ್ಯ ದೇಶ ಅಭಿವೃದ್ಧಿಗೆ ನನ್ನ ಗುರಿ ಇರಬೇಕು ಹೊರತು ಇಂಥವರ ಬಗ್ಗೆ ಚರ್ಚೆ ಮಾಡೋದು ಎಲ್ಲ ಒಂದ್ ಕಡೆ ನನಗೆ ಅದು ಸರಿ ಬರೋದಿಲ್ಲ ಅಂತಕ್ಕಂಥದ್ದು ನಾನು ಅರ್ಥ ಮಾಡ್ಕೊಂಡಿದ್ದೆ. ಈ ದೇಶದ ಕಾನೂನು ಕೊನೆಗೆ ತೀರ್ಮಾನ ಮಾಡುತ್ತೆ. ಪಾಪ ನನಗೆ ಮೊನ್ನೆ ಯಾರೋ ಹೇಳ್ತಾ ಇದ್ರು, ಪಾಪ ಮುಖ್ಯಮಂತ್ರಿಗಳು ಎಲ್ಲಾ ಲೀಗಲ್ ಅಡ್ವೈಸರ್ಸ್ ಮತ್ತೊಂದು ಮೀಟಿಂಗ್ ನಡೆಸಿದ್ದಾರೆ. ಈಗ ಮತ್ತೊಂದು ಮೀಟಿಂಗ್ ನಡೆದಿದೆ ಮೊನ್ನೆ. ಏನ್ ಮೀಟಿಂಗ್ ಮಾಡಿದ್ದಾರೆ? ಇಲ್ಲಿ ರಾಜ್ಯದ ಜನತೆಗೆ ಏನ್ ಮಾಡ್ಬೇಕು ಅನ್ನೋ ಚಿಂತೆ ಇಲ್ಲ ಇವರಿಗೆ. ಅಯ್ಯೋ ಕುಮಾರಸ್ವಾಮಿ ಅಲ್ಲಿ ಈಗ ಮಂತ್ರಿ ಆಗ್ಬಿಟ್ಟ, ಪಾಪ ನಿದ್ದೆ ಮಾಡಕ್ ಆಗ್ತಿಲ್ಲ ಅವ್ರ ಯಾರಿಗೂ. ಈಗ ದಿನ ರಾತ್ರಿ ದಿನ ಮನೆ ಊಟ ಕೂತ್ರೆ ಅನ್ನದ ಮುಂದೆನೋ ಪೋಷಕರು ಕುಮಾರಸ್ವಾಮಿ. ನಾನು ದುರಂಕಾರದಲ್ಲಿ ಹೇಳ್ತಾ ಇಲ್ಲ, ನಾನೆಲ್ಲ ನೋಡಿದ್ದೇನೆ, ದುರಂಕಾರ ಇಲ್ಲ ನನಗೆ. ಆದ್ರೆ ಈ ಸರ್ಕಾರ ಕೇಳಿದರೆ ಈ ಸಣ್ಣತನ ಈ ನೀಚ ಬುದ್ಧಿಯನ್ನ ಬಿಡಿ. ಈ ರಾಜ್ಯದ ಅಭಿವೃದ್ಧಿಗೆ ಇವತ್ತು ನನಗೆ ಭಗವಂತ ಕೊಟ್ಟಿರ್ತಕ್ಕಂಥ ನನ್ನ ಶಾಸಕರು ನನ್ನ ಪಕ್ಷದ ಕಾರ್ಯಕರ್ತರು ಕೊಟ್ಟಿರ್ತಕ್ಕಂಥ ಈ ಶಕ್ತಿ ನಾನು ಯಾರ ಮೇಲೂ ದ್ವೇಷಕ್ಕೆ ಇದನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೆ ತಯಾರಾಗಿಲ್ಲ. ನಾನು ಇವತ್ತು ಈ ಶಕ್ತಿಯನ್ನ ಕೊಟ್ಟಿದ್ದಾರೆ ನನ್ನ ಕಾರ್ಯಕರ್ತರು, ಬಿಜೆಪಿಯ ಕಾರ್ಯಕರ್ತರು, ಬಿಜೆಪಿಯ ನಾಯಕರು. ಇವತ್ತು ಈ ರಾಜ್ಯದ ಅಭಿವೃದ್ಧಿಗೆ ಏನೇನು ಆಗಬೇಕಾಗಿದೆ ಇದರ ಕಡೆ ಗಮನ ಕೊಡಿ ಅನ್ನೋದನ್ನ ಈ ಸರ್ಕಾರಕ್ಕೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ.